ವಾರ್ತೆಗಳ ಪ್ರಾಯೋಜಕರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mantap, Ganj Road, Raichur. Benchmark Developers Sanjeeva Sai avara SGS SS Oaks Luxury Villa galige nimage swagata. Idu nimma Tayinadu Raichurinalli ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅವಧೂತ ವಿನಯ್ ಗುರುಜಿ ಅವರಿಂದ ಉಪನ್ಯಾಸ. ಕರ್ಮದಲ್ಲಿ ದೇವರನ್ನು ಕಾಣಿ, ಎಲ್ಲ ಧರ್ಮದ ಸಾರವೂ ಒಂದೇ. ವಿನಯ್ ಗುರುಜಿ. ಪರಿಶಿಷ್ಟ ಪಂಗಡದ ಮೀಸಲಾತಿ ಅಸಂವಿಧಾನಿಕ. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ. ಮಹೇಂದ್ರ ಕುಮಾರ್ ಮಿತ್ರ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಗುರಿ ಮಾಡುವುದು ಅಗತ್ಯ. ವಿನಯ್ ಗುರುಜಿ. ನಾಗಂದುಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ. ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ಬಿರಾದರ್ ಅವರಿಗೆ ಸಮಾಜ ಸೇವೆ ಮತ್ತು ಸಮಗ್ರ ಸಾಧನೆಗೆ ಗೌರವ ಡಾಕ್ಟರೇಟ್ ವಿತರಿಸಿದರು. ಶಾಲಾ ಕಾಲೇಜು ಆರಂಭ. ಗ್ರಾಮೀಣ ಭಾಗಕ್ಕೆ ಬಸ್ ಸೌಲಭ್ಯ ಕಲ್ಪಿಸಲು ವಿರೂಪಾಕ್ಷಪ್ಪ ಫತೇಪುರ್ ಒತ್ತಾಯ. ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ಗುರುತಿನ ಚೀಟಿ ನೀಡಲು ಸಫಾಯಿ ಕರ್ಮಚಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ. ವಾರ್ತೆಗಳ ವಿವರ. ಕರ್ಮಯೋಗ ಪ್ರಾಣಯೋಗಗಳ ಮೂಲಕ ಸೇವೆಯಲ್ಲಿ ದೇವರನ್ನು ಕಾಣಬೇಕಿದೆ. ನಿರ್ಮಲ ಸೇವೆಗೆ ನಿಮಗೆ ಜೀವನಕ್ಕೆ ದಾರಿಯಾಗಬೇಕಿದೆ. ತೆಂಗಿನ ಮರವೊಂದು ಯಾರು ಏನೇ ಮಾಡಿದರೂ ಫಲ ನೀಡುವಂತೆ ಮನುಷ್ಯನ ಸೇವೆ ಜನಪಯೋಗಿ ಆಗಿರಬೇಕೆಂದು ಅವಧೂತ ವಿನಯ್ ಗುರುಜಿ ಹೇಳಿದರು.
ಕರ್ಮಯೋಗ ಪ್ರಾಣಯೋಗಗಳ ಮೂಲಕ ಸೇವೆಯಲ್ಲಿ ದೇವರನ್ನು ಕಾಣಬೇಕಿದೆ. ನಿಮ್ಮ ಸೇವೆಗೆ ನಿಮಗೆ ಜೀವಕ್ಕೆ ದಾರಿಯಾಗಬೇಕಿದೆ. ತೆಂಗಿನ ಮರವೊಂದು ಯಾರು ಏನೇ ಮಾಡಿದರೂ ಫಲ ನೀಡುವಂತೆ ಮನುಷ್ಯ ಸೇವೆ ಜನೋಪಯೋಗಿಯಾಗಿರಬೇಕೆಂದು ಅವಧೂತ ವಿನಯ ಗುರುಜಿ ಹೇಳಿದರು. ಅವರು ಇಂದು ನಗರದ ರಾಯಚೂರು ಹಬ್ನಲ್ಲಿ ಆಯೋಜಿಸಲಾಗಿದ್ದ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಆತ್ಮದ ಅಭಿವೃದ್ಧಿಯಾಗದ ಹೊರತು ಸಮಾಜದ ಜ್ಞಾನ ವೃದ್ಧಿಯಾಗುವುದಿಲ್ಲ. ಬಸವಣ್ಣ ಅಕ್ಕ ಮಹಾದೇವಿ ಅನುಭವ ಮಂಟಪಗಳು ಜೀವನಕ್ಕೆ ದಾರಿಯಾಗಿವೆ. ಕಣ್ಣಿಗೆ ಕಾಣುವ ದೇವರು ಜಗತ್ತಿಗೆ ಬೆಳಕಾಗಿ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಇಸ್ಲಾಂ ಮತ್ತು ಹಿಂದೂ ಧರ್ಮದ ಸಾರವು ಒಂದೇ ಆಗಿದೆ. ಬುದ್ಧಿ ಮತ್ತು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವ ಮೂಲಕ ಜೀವನ ರೂಪಿಸಿಕೊಳ್ಳಬೇಕಿದೆ. ಯಾವ ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ದೇಶವನ್ನಾಳಿದರೂ ಅವರನ್ನು ದೇಶದಿಂದ ಓಡಿಸಲು ಹೋರಾಟಗಳೇ ನಡೆಸಬೇಕಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಏನಾಯಿತು? ಏನೆಲ್ಲ ಬದಲಾವಣೆಗಳ ಮಧ್ಯೆ ವಿದೇಶಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ, ಆರೋಗ್ಯ, ಉದ್ಯೋಗಕ್ಕಾಗಿ ವಿದೇಶಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾದ ಸ್ವಾತಂತ್ರ್ಯ ದೊರಕಿಲ್ಲ ಎಂದರು. ದುಡ್ಡಿನ ಆಸೆಗಾಗಿ ವಿದೇಶಗಳಿಗೆ ಹೋಗುವವನು ಅತಿ ಬೇಗ ಶ್ರೀಮಂತಿಕೆ ಪಡೆಯಬೇಕೆನ್ನುವುದೇ ಆಸೆ. ಆದರೆ ಬದುಕಿನ ಅರ್ಥವೇ ಕಳೆದುಕೊಂಡ ತಾತ್ಕಾಲಿಕ ಸಂತುಷ್ಟರಾಗುತ್ತಾರೆ. ಸೂಫಿ ಸಂತರು, ಅನೇಕ ದಾರ್ಶನಿಕರು ನಿಷ್ಕಾಮ ಕರ್ಮ ಮಾಡಿಯೇ ಸಾಧಕರಾಗಿದ್ದಾರೆ. ಧರ್ಮ ಭಯವನ್ನು ಸೃಷ್ಟಿಸಬಾರದು. ಮನುಷ್ಯರನ್ನು ಉತ್ತುಂಗಕ್ಕೇರಿಸಬೇಕಿದೆ. ಯಾಗ ದೇವರಿಗೆ ದಾನಗಳಿಂದ ಸಂತೃಪ್ತಿಯಾಗುವುದಿಲ್ಲ. ಅದೇ ಹಣವನ್ನು ಇಲ್ಲದವರಿಗೆ ನೀಡುವ ಮೂಲಕ ಮಾಡುವ ಕಾರ್ಯದಲ್ಲಿ ಸಂತೋಷ ತೃಪ್ತಿ ಇದೆ ಎಂದರು. ಪ್ರತಿಯೊಬ್ಬರಲ್ಲಿಯೂ ಆಸೆ ಇರುತ್ತದೆ. ಎಲ್ಲರನ್ನು ಒಂದುಗೂಡಿಸುವ ಶುದ್ಧ ಪ್ರೀತಿಯ ಅಗತ್ಯವಿದೆ. ಪ್ರತಿ ಕುಟುಂಬದವರೊಂದಿಗೆ ಪ್ರೀತಿ ತೋರಿಸಿ ತಾನೇ ಬದಲಾಗುತ್ತದೆ. ತಾಯಿ ಸೊಸೆಯಲ್ಲಿ, ಮಗಳು ತಂದೆ ತಾಯಿಗಳಲ್ಲಿಯೂ ದೇವರಿದ್ದಾರೆ. ವೃದ್ಧಾಶ್ರಮಗಳು ಹೆಚ್ಚಳವಾಗಬಾರದು. ಅವರ ತ್ಯಾಗವನ್ನು ಅಲ್ಲಗಳೆಯುವುದು ಸಮಸ್ಯೆಗೆ ಕಾರಣವಾಗುತ್ತದೆ. ಆಧುನಿಕತೆ ವೇಗದಲ್ಲಿ ಭಕ್ತಿಯನ್ನು ಕಳೆದುಕೊಂಡಿದೆ. ಎಲ್ಲರೂ ಹೋಗುವುದು ಒಂದೇ ಕಡೆ. ನಾವು ಏನೇನೋ ತಪ್ಪು ಗ್ರಹಿಕೆಗಳಿಂದಾಗಿ ತಾರತಮ್ಯವನ್ನು ಅನುಸರಿಸುತ್ತಿದ್ದೇವೆ. ಶಸ್ತ್ರದಿಂದ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣ, ಗಾಂಧಿ ಸೇರಿದಂತೆ ಅನೇಕರು ಸಾರಿದ್ದಾರೆ. ಎಲ್ಲರೂ ಕರುಣೆ ಭಕ್ತಿಯಿಂದ ಆಚರಿಸಬೇಕು. ಅದು ಅನಗತ್ಯ ವ್ಯರ್ಥವಾಗದಂತೆ ಎಚ್ಚರ ವಹಿಸಬೇಕಿದೆ. ನಂಬಿಕೆ ಇರುವುದರಿಂದ ಅಪಾಯ ಕಡಿಮೆ. ಜಾತಿಯನ್ನು ಬಿಟ್ಟು ಪ್ರೀತಿಸುವುದು ಅನುಸರಿಸಬೇಕಿದೆ. ಸತ್ಯವನ್ನು ಅರಿಯಬೇಕಿದೆ ಎಂದರು. ಶುದ್ಧ ಪರಮಾತ್ಮನ ಸ್ವರೂಪ. ಯಾವಾಗ ತಾಯಿ ಸೊಸೆಯೊಂದಿಗೆ ಕಾಂಪಿಟೇಷನ್ ಅತ್ತೆ ಕ್ಯಾರೆಕ್ಟರ್ ಮಾಡುತ್ತಾನೆ, ಅವಾಗ ಚೂರು ಅಶುದ್ಧವಾದ ಪರಮಾತ್ಮನ ಸ್ವರೂಪ. ಗೌರಿ ಆಗಿ ಸ್ವಲ್ಪ ಬಾರಿ ಮಿಸ್ ಆಯಿತು. ನಾವು ನಮ್ಮ ಸಿಚುವೇಶನ್ ಅಲ್ಲಿ ದೈವತ್ವ ಒಂದು ನೋಡಿಕೊಂಡು ಈ ಮೂರು ಗುಣ ಮನುಷ್ಯನಿಗೆ ಸತ್ವ ರಜಸ್ತನಸ್. ರಜೋ ಗುಣ ಅಂದ್ರೆ ಯಾವಾಗಲೂ ಎಕ್ಸೈಟ್ಮೆಂಟ್. ನಮ್ಮ ಲಕ್ಷ್ಮೀಪತಿ ಎಕ್ಸಾಂಪಲ್ ಅದೇ ಫುಲ್ ಬೆಳಿ ಬೆಳಿ ನಮ್ಮ ಲಕ್ಷ್ಮೀಪತಿ ಹೇಳಿದೆ, ಡೋಂಟ್ ಪ್ಲಾನ್ ಎನಿಥಿಂಗ್, ಲೀವ್ ಟು ಡೆಸ್ಟಿನಿ ವಾಟ್ ಯು ಪ್ಲಾನ್ ದಟ್ ವರ್ಕ್ಸ್. ಇಬ್ರು ಪ್ಲಾನ್ ಹಾಕಿದ್ರೆ ಗಲಾಟೆ ಆಗುತ್ತೆ. ನಾವು ಇದೀಗ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳಿ, ನೀವು ಎಲ್ಲರಿಗೂ ಪ್ಲಾನ್ ಹಾಕಿದ್ರಿ, ಯಾವ್ದಾದ್ರು ಒಂದು ವರ್ಕ್ ಆಗಿದೆ ಅಂತ ಬೇರೆ ಹಾಕಿ, ಯಾವ ಪ್ಲಾನ್ ಹಾಕಿಲ್ಲ ಅದರಿಂದ ವರ್ಕ್ ಆಗಿದೆ. ಈಗ ನಮ್ಮ ಡಾಕ್ಟ್ರಿಗೆ ರಾಜಕೀಯಕ್ಕೆ ಬರ್ತೀನಿ ಅಂತ ಕನಸಿದ್ದೀರಲ್ಲ ಕೇಳಿ, ನನಗೆ ಡಾಕ್ಟರ್ ಪುಸ್ತಕ ಸಿಗ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ನನ್ಗೆ ಪ್ರೊಫೆಷನ್, ನಾವು ಏನೇನೋ ಆಸೆ ಇರ್ತೀವಿ ಹಾಸ್ಪಿಟಲ್ ಅದರಲ್ಲೇ ಪ್ಲಾನ್ ಇದ್ದವ್ರು ಇರ್ತಾರೆ ಅಲ್ವಾ. ಲಕ್ಷ್ಮೀಪತಿನೆಲ್ಲ ಕರೆದು ಕೇಳಿ, ಅವ್ರದೇ ಬೇರೆ ಪ್ಲಾನ್. ನಮ್ಮ ಆಂಧ್ರದವರನ್ನ ಕೇಳಿ, ಅವರ ಅಕ್ಕ ಪಾಪ ನಮ್ಮ ಕರ್ನಾಟಕ ಎಲೆಕ್ಷನ್ ಇಂಚಾರ್ಜ್ ಅರುಣಾ ರೆಡ್ಡಿ ಅಂತ ಅವರ ಕಸಿನ್ ಅವರು ಆಂಧ್ರದೇ ಬೇರೆ ಇಲ್ಲ. ಅಲ್ಲ ಯಶುಮತ್ನವರಿಗೆ ಫೋನ್ ಮಾಡಿದ್ರು, ನಮ್ಮ ವಿರೂಪಾಕ್ಷಪ್ಪನವರನ್ನು ಮಾತಾಡಬೇಕು ಅಂತ. ಈಶ್ವರಪ್ಪನವರಿಗೂ ನಮ್ಮ ಆಶ್ರಮಕ್ಕೂ ಒಂದು ಸಮುದಾಯ, ಒಂಥರ ಫ್ಯಾಮಿಲಿ ಸಂಬಂಧ. ನಾನು ಪಾಪ ಅವರಿಗೆ ಬೇಜಾರು ಮಾಡಿದಾಗ ಆಯ್ತಲ್ಲ ಅನ್ಸ್ಲಿಲ್ಲ, ಯಾಕೆ ನಂದು ಭರತನಾಟ್ಯ ಜೋರು ಇತ್ತು ಇವತ್ತು. ಸೊ ಅವ್ರಿಗೆ ಅವ್ರಿಗೆ ಹೇಳಿ ಅಲ್ಲಿ ಸಿಕ್ತೀನಿ ಬರ್ಲಿಕ್ಕೆ ಹೇಳಿ. ಸೊ ಭಗವಂತ ನಮ್ಮನ್ನೆಲ್ಲ ಸೇರಿಸ್ಬೇಕು ಅಂತ ಪ್ಲಾನ್ ಹಾಕಿದೆ. ನಾನು ನಿಮ್ಮನ್ನು ನೋಡಿಲ್ಲ, ನೀವು ನನ್ನನ್ನು ನೋಡಿ, ದಿಸ್ ಇಸ್ ದ ಫ್ಯಾಕ್ಟ್. ಆದರೂ ನಮ್ಮನ್ನೆಲ್ಲ ಒಬ್ಬರನ್ನೊಬ್ರು ನೋಡ್ಬೇಕು ಅಂತ ಒಳಗಿಂದ ಒಬ್ಬ ಫೀಲ್ ಇದೆಯಲ್ಲ, ಅದೇ ಪ್ರೀತಿ, ಶುದ್ಧ ಪ್ರೀತಿ. ಅದೇ ಭಗವಂತ ನೀವು ನನ್ನ ಮೇಲೆ ತೋರಿಸೋ ಪ್ರೀತಿಯನ್ನ ನಿಮ್ಮ ಫ್ಯಾಮಿಲಿ ಸುಮ್ಮನೆ ಅಪ್ಲೈ ಮಾಡಿ ಓಕೆ ಅಂತೀನಿ. ಈಗ ಈಗ ಒಂದ ಬಿಟ್ಟು ನಿಮ್ಮ ಮನೆ ನಿಜವಾಗ್ಲೂ ಬಂದಲ್ಲ, ಯಾಕೆ ನಾನು ಬಂದ್ರೆ ನೀನು ಸಹಿಸ್ಕೊಳ್ತೀನಿ. ನಾನು ಎಲ್ಲ ಯಾವಾಗ್ಲೂ ಹೆಂಗಸರಿಗೆ ಕೇಳೋದು, ನಿಮ್ಮ ಮಗ ಬಂದ್ರೆ ಸಹಿಸ್ಕೊಳ್ತೀರಿ, ಸೊಸೆ ಬಂದ್ರೆ ಯಾಕೆ ಸಹಿಸ್ಕೊಳ್ಳಲ್ಲ? ನೀವು ಟ್ರೀಟ್ ಮಾಡ್ತಿಲ್ಲ ಮಗ ಅಂತಾರ, ಸೊಸೆಯನ್ನು ಟ್ರೀಟ್ ಮಾಡ್ಲಿಕ್ಕೆ ನೋಡಿ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾನವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಎನ್ ಶಿವಶಂಕರ್, ಭೀಮಾಶಂಕರ್, ಬಿ ಗೋವಿಂದ್, ಲಕ್ಷ್ಮೀಪತಿ ಗಾಂಧಾ ಸೇರಿದಂತೆ ಅನೇಕರಿದ್ದರು.
ಪರಿಶಿಷ್ಟ ಪಂಗಡಕ್ಕೆ ನೀಡಲಾಗಿರುವ ಮೀಸಲಾತಿ ಕುರಿತಾಗಿ ಕೇಂದ್ರ ಸರ್ಕಾರ ಯಾವುದೇ ಪೂರ್ವಪರ ಅಧ್ಯಯನ ಮಾಡದೆ ಅನುಮೋದನೆ ನೀಡಿದ್ದು ಅಸಂವಿಧಾನಿಕವಾಗಿದ್ದು ತಡೆಯಲು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ನೀಡಲಾಗಿದೆ. ಮೀಸಲಾತಿ ಇತ್ಯರ್ಥವಾಗದ ಹೊರತು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸದಂತೆ ಹೈಕೋರ್ಟ್ನಲ್ಲಿ ರಿಟರ್ನ್ ಅರ್ಜಿ ಸಲ್ಲಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಪರಿಶಿಷ್ಟ ಪಂಗಡಕ್ಕೆ ನೀಡಲಾಗಿರುವ ಮೀಸಲಾತಿ ಕುರಿತಾಗಿ ಕೇಂದ್ರ ಸರ್ಕಾರ ಯಾವುದೇ ಪೂರ್ವಾಪರ ಅಧ್ಯಯನ ಮಾಡದೆ ಅನುಮೋದನೆ ನೀಡಿದ್ದು ಅಸಂವಿಧಾನಿಕವಾಗಿದ್ದು ತಡೆಯಲು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ನೀಡಲಾಗಿದೆ. ಮೀಸಲಾತಿ ಇತ್ಯರ್ಥವಾಗದ ಹೊರತು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸದಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1956 1979 ಹಿಂದುಳಿದ ಬುಡಕಟ್ಟುಗಳ ಪಟ್ಟಿಯಲ್ಲಿ ಇದ್ದ ನಾಯಕ ನಾಯಕ್ ಬೇಡ ವಾಲ್ಮೀಕಿ ಪರಿವಾರ ಬಡವರ ಪಂಗಡಗಳನ್ನು ಕ್ರಮಸಂಖ್ಯೆ 38 ನಾಯಕಡ ನಾಯಕ ಚೋಳಿವಾಲ ನಾಯಕ ಕಪಡಿಯ ನಾಯಕ ಮೋಟಾ ನಾಯಕ ನಾನಾ ನಾಯಕ ಪಂಗಡಗಳಿಗೆ ಸಮಾನಾರ್ಥಕ ಪಂಗಡಗಳೆಂದು ಸೇರಿಸಲು ಅಂದಿನ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಶಿಫಾರಸು ಮಾಡಿತು. 1991 ಜುಲೈ 19 ರಾಜ್ಯ ಸರ್ಕಾರದ ಶಿಫಾರಸನ್ನು ಪರಿಶೀಲಿಸದೆ ಅನುಮೋದನೆ ನೀಡಿತು. 1991 ಸೆಪ್ಟೆಂಬರ್ 17 ರಾಷ್ಟ್ರಪತಿ ಅಂಕಿತ ಹಾಕಿದರು. ನಂತರ ತಳವಾರ ಪರಿವಾರ ಜಾತಿಗಳನ್ನು ಸಹ 2020 ಮಾರ್ಚ್ 19 ಸೇರ್ಪಡೆ ಮಾಡಲಾಗಿದೆ. ಅನುಚ್ಛೇದ 342(2) ಪ್ರಕಾರ ಸಂವಿಧಾನವು ದೇಶದ ಸಂಸತ್ಗೆ 1950 ಪಟ್ಟಿಯಲ್ಲಿ ಬಿಟ್ಟು ಹೋದ ಪರಿಶಿಷ್ಟ ಪಂಗಡದ ಉಪಜಾತಿಗಳನ್ನು ಸೇರಿಸುವ ಅಧಿಕಾರ ನೀಡಿದೆ. ಆದರೆ ಪ್ರಿಮಿಟಿವ್ ಟ್ರೇಡ್ಸ್ ಡಿಸ್ಟಿಂಕ್ಟಿವ್ ಕಲ್ಚರ್ ಭೌಗೋಳಿಕ ಹಿಂದುಳಿದಿಕೆ ಜನಗಣತಿ ಸಾಮಾಜಿಕ ಹಿಂದುಳಿದಿಕೆ ಆಧಾರದ ಮೇಲೆ ಮೀಸಲಾತಿ ಸೇರ್ಪಡೆಯಾಗಬೇಕಿತ್ತು. ಹಿಂದುಳಿದ ಬುಡಕಟ್ಟು ಪರಿಶಿಷ್ಟ ಪಂಗಡಕ್ಕೆ ಸಮಾನ ಎಂದು ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖಿಸಿಲ್ಲ. ಆದರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡ ಸಚಿವಾಲಯ ಪರಿಶೀಲಿಸದೆ ಅನುಮೋದನೆ ನೀಡಿರುವುದರಿಂದ ಹಿಂದುಳಿದ ವರ್ಗಗಳು ಸಹ ಎಸ್ಟಿ ಪಟ್ಟಿಗೆ ಸೇರಿಸುವಂತಾಗಿದೆ. 1995 ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿರುವ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆದರೆ ಅದಕ್ಕೂ ಪೂರ್ವದಲ್ಲಿಯೇ ಮೀಸಲಾತಿಯನ್ನು 1981 ಜನಗಣತಿ ಅನುಗುಣವಾಗಿ ಮೀಸಲಾತಿ ನೀಡಲಾಗಿದೆ. ಎಸ್ಟಿ ಪಟ್ಟಿಗೆ ಸೇರುವ ಮುನ್ನವೇ ಮೀಸಲಾತಿ ಪಡೆಯಲು ರಾಜಕೀಯ ಪ್ರಭಾವವೇ ಕಾರಣವೆಂದರು. 2008 ಚುನಾವಣೆಯಲ್ಲಿ 15 ಜನ ಶಾಸಕರು ಹಾಗೂ 2 ಸಂಸದರು ಎಸ್ಟಿ ಮೀಸಲಾತಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅನುಚ್ಛೇದ 342 ವ್ಯಾಪ್ತಿಯಲ್ಲಿ ಈ ಮೊದಲು ಕಾಡು ಕುರುಬರು, ಜೇನು ಕುರುಬರು, ಇರುಳಿಗ, ಹಸಲರು, ಮಾಲೆರು ಮತ್ತು ಸೋಲಿಗಾರರು ಮಾತ್ರ ಸೇರ್ಪಡೆ ಮಾಡಲಾಗಿತ್ತು. ರಾಜ್ಯದ ಪುನರ್ ವಿಂಗಡಣೆಯ ನಂತರ ಎಸ್ಸಿ ಮತ್ತು ಎಸ್ಟಿ ಮೀಸಲು ಪಟ್ಟಿಯಲ್ಲಿ ಅನೇಕ ಉಪಪಂಗಡಗಳು ಸೇರ್ಪಡೆಯಾಗಿದ್ದಾಗಿನಿಂದ ಕ್ಷೇತ್ರ ಮೀಸಲಾತಿಯನ್ನು ತೆಗೆದುಹಾಕಲಾಯಿತು. ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯ ದುರುಪಯೋಗವಾಗುತ್ತಿದೆ. ಎಸ್ಟಿ ಸಮುದಾಯಕ್ಕೆ ಹಿಂದುಳಿದ ಬುಡಕಟ್ಟುಗಳಿಗೆ ಸೇರಿದ ನಾಯಕ್ ನಾಯಕ ಬೇಡ ಬೇಡರ್ ವಾಲ್ಮೀಕಿ ಪರಿವಾರ ಮತ್ತು ತಳವಾರ ಜನಾಂಗದವರು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಪಟ್ಟಿಗೆ ಸೇರಿದವರಲ್ಲ ಮೇಲೆ ಅಟ್ರಾಸಿಟಿ ಕೇಸ್ ಅನ್ವಯವಾಗುವುದಿಲ್ಲ. ಆದರೆ 1989 ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೊಳಿಸಲಾಗಿದೆ. 1991 ಹಿಂದುಳಿದ ಬುಡಕಟ್ಟುಗಳನ್ನು ಸೇರ್ಪಡೆ ಮಾಡಿರುವುದು ಸಂವಿಧಾನ 17 ಉಲ್ಲಂಘನೆಯಾಗಿದೆ ಎಂದರು. 2009-10 ಜಿಲ್ಲಾ ವಾಲ್ಮೀಕಿ ಹೋರಾಟ ಸಮಿತಿ ಅಧ್ಯಕ್ಷ ಯಮನಪ್ಪ ಬಸಪ್ಪ ಪಾಟೀಲ್ ಇವರು ಬ್ರಾ ಸಮುದಾಯಕ್ಕೆ ಸೇರಿ ಸುಧೀಂದ್ರ ರಾವ್ ಕಸ್ಬೆ ಇವರು ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದನ್ನು ಉಚ್ಚ ನ್ಯಾಯಾಲಯ ರದ್ದುಗೊಳಿಸಿರುವುದೇ ನಿದರ್ಶನವಾಗಿದೆ. ಗೃಹ ಇಲಾಖೆ ಮತ್ತು ಜಿಲ್ಲಾಡಳಿತ ಉಚ್ಚ ನ್ಯಾಯಾಲಯದ ಆದೇಶವನ್ನು ರಾಜ್ಯ ವ್ಯಾಪ್ತಿಗೆ ಜಾರಿ ಮಾಡಬೇಕೆಂದರು. ಎಸ್ಟಿ ಮೀಸಲಾತಿ ಕುರಿತು ಇರುವ ಅರ್ಜಿ ವಿಚಾರಣೆ ಹಂತದಲ್ಲಿ ಇದೆ. ಕಾರಣ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ತಡೆಯಾಜ್ಞೆ ನೀಡಬೇಕೆಂದು ಅರ್ಜಿ ಸಲ್ಲಿಸಲಾಗಿದೆ. ಹೈಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಎಂದರು. ಮತ್ತು ಅದಾದ ನಂತರ ಅಸ್ಪೃಶ್ಯ ಪ್ರಕರಣ ಅಂಬೇಡ್ಕರ್ ಅವರು, ಸೊ ಇವರಿಬ್ಬರು ಅಗ್ರಿಮೆಂಟ್ ಆಗ್ತದೆ. ಅವಾಗ ಅವರು ನೆಕ್ಸ್ಟ್ ಡೇ ಮೀಟಿಂಗ್ ಮಾಡ್ಕೊಂಡು 24 ಸೆಪ್ಟೆಂಬರ್ 1932 ಮೀಟಿಂಗ್ ಮಾಡ್ಕೊಂಡು ಹೇಳ್ತಾರೆ ಅವರು, ಅಂಬೇಡ್ಕರ್ ಅವರು ತಮ್ಮ ಕೆಲಸ ತಾವು ಮಾಡಿದ್ದಾರೆ, ನಾವು ಹೇಳಿದಂಗೆ ಗಾಂಧೀಜಿ ಅವರು ಪ್ರಾಣ ಉಳಿಸ್ಕೊಟ್ಟಿದ್ದಾರೆ ಮತ್ತು ಪೂರ್ಣ ಒಪ್ಪಂದ ಆಗಿದೆ. ಈಗ ಹಿಂದೂ ಧರ್ಮಕ್ಕೆ ಏನಿದು ಕಳಂಕ ಅಸ್ಪೃಶ್ಯತೆ ಹಾಕ್ಕೊಟ್ಟಿದ್ದಲ್ಲ, ಇದನ್ನ ತೆಗೆದ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದೂ ಮೇಲೆ ಇದೆ ಅಂತ ಹೇಳ್ತಾರೆ ಅವರು. ಸೊ ಇದು ಮೀಸಲಾತಿ ಯಾಕೆ ಕೊಡ್ತಾರೆ ಅಂತ ಅಂತಂದ್ರೆ, ಎರಡಿಕೇಶನ್ ಆಫ್ ಅಂಟಚಬಿಲಿಟಿ ಪ್ರಾಕ್ಟೀಸ್ಗೆ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಮೀಸಲು ತಗೊಳಕ್ ಅರ್ಹರು. ಸೊ ಉದಾಹರಣೆಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಎಷ್ಟು ಜನ ನಿಜವಾದ ಕಡಲ ಕ್ಯಾಸ್ಟ್ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಮೀಸಲು ಕ್ಷೇತ್ರದಿಂದ ಆಯ್ಕೆ ಮಾಡಿ ಆಯ್ಕೆ ಬರ್ತಾರಲ್ಲ, ಅವರಲ್ಲಿ ಯಾರು ಕೂಡ ಇದು ಆರ್ಟಿಕಲ್ 17 ಇಂಪ್ಲಿಮೆಂಟೇಷನ್ ಮಾಡೋದೇ ಇಲ್ಲ, ಮತ್ತು ಅವರು ಅರ್ಹರು ಅಲ್ಲ. ಸೊ ಈಗ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ತಾರೆ, ಪಂಚಮಸಾಲಿಯವರು ಟೂವೇ ಕೇಳ್ತಾ ಇದ್ದಾರೆ, ಕುರುಬರು ಎಷ್ಟು ಕೇಳ್ತಾ ಇದ್ದಾರೆ, ಮತ್ತು ಉಪ ಜನಾಂಗದವ್ರು ಎಷ್ಟು ಕೇಳ್ತಾ ಇದ್ದಾರೆ, ಉಳಿದಂಥ ಸಮಾಜದವ್ರು ಕೂಡ ಎಸ್ ಸಿ ಎಸ್ಟಿ ಸವಲತ್ತು ಬೇಕಂತ ಹೇಳ್ತಾರೆ. ಆದರೆ ಇವರು ಸವಲತ್ತು ಒಂದ್ವೇಳೆ ತಗೋದ್ರು ಅಂಟಚಬಿಲಿಟಿ ಪ್ರಾಕ್ಟೀಸ್ನ ಎರಡಿಕೇಶನ್ಗೆ ಮಾಡ್ತಾರ,
ಮಾಡೋದೇ ಇಲ್ಲ. ಸೊ ಇದು ಮೇನ್ ಕಂಡೀಷನ್ ಏನಂತ ಅಂತಂದ್ರೆ ಅನ್ಟಚಬಿಲಿಟಿ ಕ್ರೈಟೀರಿಯಾ ಎರಡಿಕೇಶನ್ ಯಾರು ಸ್ಟ್ರಗಲ್ ಮಾಡ್ತಾರೆ ಅವ್ರು ಮಾತ್ರ ಮೀಸಲು ತಗೊಳಕ ಅರ್ಹರು. ಸೊ ಇಲ್ಲಿ ಎರಡನೇ ಇಶ್ಯೂ ಅಂತ ಅಂತಂದ್ರೆ ಶೆಡ್ಯೂಲ್ ಟ್ರೈಬ್ ಇಶ್ಯೂ ಇದೆ. ಸೊ ಕರ್ನಾಟಕದ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರು ಯಾರು ಮತ್ತೆ ಈಗೇನು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗಿ ಬರ್ತಾ ಇದಾರಲ್ಲ 15 MLA ಮತ್ತೆ 2 MP ಅವ್ರು ಯಾರು ಅನ್ನೋದು ಇದು. ಸೊ ಇಲ್ಲಿ 1991 ಈ ದೇಶದ ಸಂಸತ್ತು ಮತ್ತೆ ರಾಷ್ಟ್ರಪತಿಗಳು ಏನ್ ಅಂಕಿತ ಹಾಕಿದ್ರಲ್ಲ ವಾಲ್ಮೀಕಿ ಸಮುದಾಯದವರನ್ನು ಪರಿಶಿಷ್ಟ ಪಂಗಡ ಮಾಡಬೇಕಂತಂದ್ರೆ ಅವ್ರು ಆಕ್ಚುಲಿ ಬ್ಯಾಕ್ವರ್ಡ್ ಟ್ರೈಬ್ಸ್ ಮತ್ತೆ ಅವರು ಸಮಾನಾರ್ಥಕ ಜಾತಿಗಳು ಏನು ಒಟ್ಟು 28 ಅದಾದ ನಂತರ 2019 ನಲ್ಲಿ ಪರಿವಾರ ಮತ್ತೆ ಕಳವರ ಅವಲೆ ಪ್ರಪೋಸಲ್ ಹೋಗಿರ್ತದ. ಸೊ ಆ ಪ್ರಪೋಸಲ್ ಬಂದು 2019-20 ಡೆಸರ್ಟ್ ಆಗಿ ಬರ್ತದ. ಸೊ ಉಳಿದಂತ ಇನ್ನೊಂದು 21 ಉಪಜಾತಿಗಳು ಏನಿದ್ದಾವಲ್ಲ ನೀವು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಅಥವಾ CMC ಎಲೆಕ್ಷನ್ಸ್ ಮಾಡಿದ್ರೆ ಅಂತಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಚುನಾವಣಾ ಸಲುವಾಗಿ ಒಂದು ಜಾತಿ ಪಟ್ಟಿ ಮಾಡಿದ್ದಾರೆ. ಆಕ್ಚುಲಿ ಕ್ಯಾಟಗರಿ ಎ ಕ್ಯಾಟಗರಿ ಬಿ ಅಂತ ಹೇಳ್ತಾರೆ ಅದನ್ನ. ಆದ್ರೆ ಇಲ್ಲಿ ಜನರು ಅದನ್ನ ನಾರ್ಮಲ್ ಆಗಿ ಯೂಸ್ ಮಾಡೋದು BCA BCD ಅಂತ ಯೂಸ್ ಮಾಡ್ತಾರೆ. ಸೊ ಕ್ಯಾಟಗರಿ ಎ ನಲ್ಲಿ 21 ಕಮ್ಯುನಿಟೀಸ್ ಆಫ್ ಬೇಡ ಸಿನಾನಮಿಸ್ ಪ್ರೆಸೆಂಟ್ ಇದ್ದಾವೆ. ಅಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೋಕಲ್ ಕೋರ್ಟ್ ಎಲೆಕ್ಷನ್ ಬಂದಾಗ ಎಷ್ಟು ಜನಾಗೂ ಸವಲತ್ತು ಅಂತ ಮತ್ತೆ ಅವರು ಇದ್ರಾಗೂ ಸವಲತ್ತು ಅಂತಾರೆ. ಸೊ ಇದು ಬೇಸಿಕಲಿ 91 ನಲ್ಲಿ ಏನು ಆರ್ಡರ್ ಮಾಡಿದ್ರಲ್ಲ ಇದು ತಪ್ಪಿದೆ. ಸೊ ಇದ್ರ ಮೇಲೆ ನಾವು ಏನ್ ಮಾಡಿದ್ವಿ ಅಂತ ಅಂದ್ರೆ 29th June ಆಫ್ ದಿಸ್ ಇಯರ್ 2021 ನಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಜಿಲ್ಲಾಧ್ಯಕ್ಷ CM ನಾರಾಯಣ ವಕೀಲ್ ಕಮಲ್ ಆಂಜನೇಯ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಲೈಟ್ ವೈಟ್ ಚೈನ್ಸ್, ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8125-3535-300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880-24095, 9880-24096, 8892-589596. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್ JEE ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320.
रायचूर एमएस फंक्शन हॉल, शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं रायचूर एमएस फंक्शन हॉल नियर हबीबिया मस्जिद, एलबीएस नगर, चंद्रबंडा रोड, रायचूर। ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೊರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528 9711 90928. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಮತ್ತು ಸೋಷಿಯಲ್ ಮೀಡಿಯಾಗಳ ಪ್ರಭಾವದಿಂದ ಅತ್ಯಾಚಾರದಂತಹ ಘಟನೆಗೆ ಕಾರಣವಾಗುತ್ತಿವೆ. ಅತ್ಯಾಚಾರ ಪ್ರಕರಣದ ಕಾನೂನನ್ನು ಮತ್ತಷ್ಟು ಬಿಗಿಗೊಳಿಸಬೇಕಿದೆ ಎಂದು ಗೌರಿಗದ್ದೆ ಅವಧೂತ ಶ್ರೀ ವಿನಯ್ ಗುರೂಜಿ ಹೇಳಿದರು. ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಮತ್ತು ಸೋಷಿಯಲ್ ಮೀಡಿಯಾಗಳ ಪ್ರಭಾವದಿಂದ ಅತ್ಯಾಚಾರದಂತಹ ಘಟನೆಗೆ ಕಾರಣವಾಗುತ್ತಿವೆ. ಅತ್ಯಾಚಾರ ಪ್ರಕರಣದ ಕಾನೂನನ್ನು ಮತ್ತಷ್ಟು ಬಿಗಿಗೊಳಿಸಬೇಕಿದೆ ಎಂದು ಗೌರಿಗದ್ದೆ ಅವಧೂತ ಶ್ರೀ ವಿನಯ್ ಗುರೂಜಿ ಹೇಳಿದರು. ಅವರು ನಿನ್ನೆ ನಗರದಲ್ಲಿ ಭೀತಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಅತ್ಯಾಚಾರದಂತಹ ಘಟನೆ ನಡೆಯಬಾರದು, ಮಹಿಳೆಯರು ರಕ್ಷಣೆ ಮಾಡಬೇಕಾಗಿದೆ. ಇಂತಹ ಹೇಯ ಕೃತ್ಯ ಸ್ವೇಚ್ಛಾಚಾರ ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಸಂಗತಿಗಳು ಪ್ರೇರಣೆ ನೀಡುತ್ತಿವೆ. ಇವಕ್ಕೆಲ್ಲ ಕಡಿವಾಣ ಹಾಕಬೇಕು. ಜೊತೆಗೆ ಇಂತಹ ನೀಚ ಕೆಲಸ ಮಾಡುವವರಿಗೆ ಕಠಿಣ ಶಿಕ್ಷೆಯಾಗುವಂತಹ ಕಾನೂನುಗಳನ್ನು ಜಾರಿಗೊಳಿಸಬೇಕಿದೆ. ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗೂಡಿ ಕಾನೂನನ್ನು ಬಲಪಡಿಸಬೇಕೆಂದು ಸಲಹೆ ಮಾಡಿದರು. ಅಹಿಂಸಾವಾದಿಯಾದ ನಾನು ಎಲ್ಲವನ್ನೂ ಹೇಳಲಾಗುವುದಿಲ್ಲ. ಹೈದರಾಬಾದ್ನಲ್ಲಿ ಅತ್ಯಾಚಾರ ಆರೋಪಿಗಳಿಗೆ ಪೊಲೀಸರು ಗುಂಡಿಟ್ಟು ಸಾಯಿಸಿದಂತೆ ಇಲ್ಲಿಯೂ ಮಾಡಬೇಕೇ ಎಂದು ಪ್ರಶ್ನಿಸಿದ ಪತ್ರಕರ್ತರ ಪ್ರಶ್ನೆಗೆ ಕ್ಯಾನ್ಸರ್ ರೋಗ ಮೂರನೇ ಹಂತ ತಲುಪಿದಾಗ ಆಪರೇಷನ್ ಮಾಡಿ ಕ್ಯಾನ್ಸರ್ ತೆಗೆಯುವ ಹಾಗೆ ಮಾಡಬೇಕು ಎನ್ನುವ ಮೂಲಕ ಅತ್ಯಾಚಾರಿಗಳಿಗೆ ಗುಂಡಿಟ್ಟು ಸಾಯಿಸಬೇಕೆಂದು ಪರೋಕ್ಷವಾಗಿ ಗುರುಜಿ ಹೇಳಿದರು. ಉಗ್ರರ ಅಟ್ಟಹಾಸ ಮಿತಿ ಮೀರುತ್ತಿದೆ. ತಾಲಿಬಾನನ್ನು ಉಗ್ರರ ಪ್ರಾಯೋಗಿಕವಾಗಿ ಮಾಡಿಕೊಂಡಿದ್ದಾರೆ. ಎಲ್ಲ ದೇಶಗಳು ಎಚ್ಚರಗೊಳ್ಳಬೇಕಿದೆ. ಪ್ರಪಂಚದ ಎಲ್ಲ ದೇಶಗಳು ಒಂದಾಗಿ ತಾಲಿಬಾನ್ ಉಗ್ರ ಮಟ್ಟ ಹಾಕಬೇಕಿದೆ. ಚೀನಾ ಮತ್ತು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವ ಸಂಚಿನಲ್ಲಿ ಇವೆ. ತಾಲಿಬಾನ್ ಉಗ್ರರಿಗೆ ಈ ದೇಶಗಳ ಸಂಚು ಸದುಪಯೋಗವಾಗಬಹುದು. ಇದು ಯುದ್ಧಕ್ಕೆ ಅವಕಾಶ ಮಾಡಿಕೊಂಡಂತಾಗುತ್ತದೆ ಎಂದು ಗುರುಜಿ ಕಳವಳ ವ್ಯಕ್ತಪಡಿಸಿದರು. ಸಿಚುವೇಶನ್ಗಳು ಹೇಗೆ ಬರುತ್ತೆ ಅಂತೇಳಿ ಯಾರಿಗೂ ಕಲಿಸ್ತಿದ್ದೀರ. ಒಂದಿಷ್ಟು ಈಗಿನ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ವೆಸ್ಟರ್ನ್ ಕಲ್ಚರ್ನ ಇನ್ಫ್ಲೂಯೆನ್ಸ್ ಇರ್ಬೋದು, ಸ್ವೇಚ್ಛಾಭಾವ, ಅದು ನಮ್ಮ ಭಾರತದ ಧರ್ಮ ಅಲ್ಲ. ವೆಸ್ಟರ್ನ್ ಇನ್ಫ್ಲೂಯೆನ್ಸಿಗೆ ನಮ್ಮ ಯೂತ್ಸ್ ಎಲ್ಲ ಬಲಿ ಇನ್ಫ್ಲೂಯೆನ್ಸಿಗೆ ಒಳಪಟ್ಟಿದ್ರಿಂದ ನಮ್ಮ ಭಾರತ ಅಂದರೆ ಭಾವನೆ, ಅಕ್ಕ ತಂಗಿ, ತಂದೆ ತಾಯಿ, ಪ್ರತಿ ಹೆಣ್ಮಕ್ಕಳನ್ನು ನಮ್ಮವರು ಅಂದ್ಕೊಂಡು ರಾಖಿ ಕಟ್ಟೋ ದೇಶ ಇದೆ. ಆ ದೇಶದಲ್ಲಿ ಗೌರ್ಮೆಂಟ್ಗಳನ್ನು, ಯಾವುದೇ ಪಕ್ಷಗಳನ್ನು ನಾನು ಬಯಲಿಕ್ಕೆ ಇಷ್ಟಪಡಲ್ಲ. ಫಸ್ಟು ನಾವು ಪ್ರತಿಯೊಬ್ಬರು ವೋಟ್ ಹಾಕೋರು ಭಾರತದ ಪ್ರಜೆ. ಪ್ರಧಾನಿಗೆ ರೆಸ್ಪಾನ್ಸಿಬಿಲಿಟಿ ಪ್ರತಿ ಪ್ರಜೆಗೂ ಇದೆ. ಹಾಗೆ ನಾವು
ಸಾತ್ವಿಕವಾಗಿ ನಮ್ಮನ್ನು ನಾವು ನಮ್ಮ ವಿವೇಕದಿಂದ ಬಲಪಡಿಸ್ಕೊಂಡ್ರೆ ಇಂಥ ಕೆಟ್ಟ ಭಾವಗಳು ಹೊರಟು ಹೋಗ್ತದೆ. ಕಾನೂನು ಕಾಪಾಡೋರಿಗೆ ಡಿಪಾರ್ಟ್ಮೆಂಟ್ ಅವರನ್ನು ಬೈತಾ ಕೂತ್ರೆ ಅವರಿಗೂ ಈ ವಿಚಾರಗಳೇನು ಸಡನ್ ಆಗಿ ಸಿಡ್ಲೊಡ್ದಾಗಿ ಬರಬೇಕು. ಇವತ್ತು ಇಲ್ಲೆಲ್ಲೂ ಆಯಿತು, ಮೊನ್ನೆ ಎರಡು ವರ್ಷದಿಂದ ಡೆಲ್ಲಿಯಲ್ಲಾಯಿತು. ಇದೊಂದು ಲೆಸನ್ ಅನ್ನೋಕ್ಕಿಂತ ಸಿಚುವೇಶನ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಇನ್ನೂ ಬಿಗಿ ಕಾನೂನುಗಳನ್ನು ಹಾಕೋದು ಒಳ್ಳೇದು ಅಂತ. ಈಗ ಹೊರದೇಶಗಳಲ್ಲೆಲ್ಲ ಇಂಥ ಪನಿಷ್ಮೆಂಟ್ ಮಾಡಿದರೆ ಬೇಲ್ ಇಲ್ಲ, ದುಬಾಯ್ ಅಥವಾ ಅಲ್ಲಿ ಥರ ಕಠಿಣ ಕಾನೂನುಗಳನ್ನು ಇಲ್ಲಿ ತಂದ್ರೆ ತಪ್ಪು ಮಾಡಲಿಕ್ಕೆ ಜನ ಹೆದರ್ತಾರೆ. ನಮಗೆ ನಮ್ಮ ಕಾನೂನಲ್ಲಿ ಬಚಾವಾಗಲಿಕ್ಕೂ ದಾರಿ ಇದೆ, ಒಳಗೆ ಹೋಗ್ಲಿಕ್ಕೂ ದಾರಿ ಇದೆ. ನಮ್ಮ ಕಳ್ಳತನ ಮಾಡೋದು ಪೊಲೀಸ್ಗಿಂತ ಬುದ್ಧಿವಂತ ಇರ್ತದೆ. ಬಚಾವಾಗುವ ದಾರಿಗಳು ಹೇಗೆ ಇರೋದು ಮೊದಲು ರೀಡ್ ಮಾಡಿ. ಸೊ ಹಾಗಾಗಿ ನಾವು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಕಾನೂನನ್ನು ಬಿಗಿ ಮಾಡೋದು. ಇದರಲ್ಲಿ ಪಕ್ಷಗಳ ಗಲಾಟೆಗಿಂತ ವಿಶ್ವದ ಶಾಂತಿ ಮುಖ್ಯ, ಸೊಸೈಟಿಯ ಸ್ತ್ರೀಯರ ರಕ್ಷಣೆ ಮುಖ್ಯ. ಯಾಕೆಂದರೆ ಭಾರತೀಯರಿಗೆ ಹೆಣ್ಣು, ಆ ಹೆಣ್ಣು ಇನ್ನೂ ಸುರಕ್ಷಿತವಾಗಿ ಹೋಗಬೇಕಂದ್ರೆ ಯಾವ ಅನುಕಂಪವೂ ಇಲ್ಲದೆ ಪಕ್ಷಭೇದ ಇಲ್ಲದೆ ಕಾನೂನನ್ನು ಬಿಗಿಪಡಿಸ್ತಾ ಹೋಗೋದೇ ಪರ್ಮನೆಂಟ್ ಸೊಲ್ಯೂಷನ್. ದುರ್ಗದಲ್ಲಿ ರಾಜಕೀಯ ಪಕ್ಷದ ಮುಖಂಡರು ಸಚಿವರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಆ ಹೆಣ್ಮಗಳು ಆ ಟೈಮಲ್ಲಿ ಉಳಿದಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಅದಕ್ಕೆ ತಾಲೂಕಿನ ನಾಗಂದೊಡ್ಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ತಾಲೂಕಿನ ನಾಗಂದೊಡ್ಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸಾನ್ನಿಧ್ಯದಲ್ಲಿ ನಡೆಯಿತು. ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಲ್ ಅವರು ಪೂಜೆ ನೆರವೇರಿಸಿ ಪುತ್ಥಳಿ ಪ್ರತಿಷ್ಠಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಾಗಂದೊಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲಾ ಉಡುಮಗಲ್ ಖಾನಾಪುರ್ ಶಾಲಾ ಶಿಕ್ಷಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರು ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾದ ದಂಡಪ್ಪ ವೀರಾಧರ್ ಅವರಿಗೆ ಸಮಾಜ ಸೇವೆ ಹಾಗೂ ಸಮಗ್ರ ಸಾಧನೆಗೆ ಇಂಡಿಯನ್ ಎಂಪೈರ್ ವಿಶ್ವವಿದ್ಯಾಲಯ ಹಾಗೂ ಯೂನಿವರ್ಸಲ್ ಡೆವಲಪ್ಮೆಂಟ್ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ ಶಾಲಾ ಶಿಕ್ಷಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗ ಜಿಲ್ಲಾ ಸಂಚಾಲಕರು ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾದ ದಂಡಪ್ಪ ಬಿರಾದರ್ ಅವರಿಗೆ ಸಮಾಜ ಸೇವೆ ಹಾಗೂ ಸಮಗ್ರ ಸಾಧನೆಗೆ ಇಂಡಿಯನ್ ಎಂಪೈರ್ ವಿಶ್ವವಿದ್ಯಾಲಯ ಹಾಗೂ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಿದ್ಯಾಲಯ ವತಿಯಿಂದ 27/8/2021 ಬೆಂಗಳೂರು ಹತ್ತಿರದ ಹೊಸೂರು ತಮಿಳುನಾಡು ಸಭಾಂಗಣದಲ್ಲಿ ಬಹುಭಾಷಾ ಚಲನಚಿತ್ರ ನಟ ಸುಮನ್, ಡಾಕ್ಟರ್ ಕೆ ಪ್ರಭಾಕರ್, ಡಾಕ್ಟರ್ ಪಿ, ಡಾಕ್ಟರ್ ಸಿ ಪಾಲು, ಡಾಕ್ಟರ್ ಅರುಳ್ ಡೋಸ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ದಂಡಪ್ಪ ಬಿರಾದರ್ ವಿವಿಧ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ಉತ್ತಮವಾದ ಶೈಕ್ಷಣಿಕ ಸಾಧನೆಯನ್ನು ಮಾಡಿ ಭಾರತೀಯ ರೆಡ್ ಕ್ರಾಸ್ ಸಮಿತಿಯ ಶಿಕ್ಷಣ ವಿಭಾಗ ಜಿಲ್ಲಾ ಸಂಚಾಲಕರಾಗಿ ಹಲವಾರು ರಕ್ತದಾನ ಶಿಬಿರವನ್ನು ಸಂಘಟಿಸಿ ಕೊರೋನಾ ಸಂದರ್ಭದಲ್ಲಿ ಕರ್ಣಿ ಸೇನಾಗೆ ಸೇನಾನಿಯಾಗಿ 2 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಿ ಕನ್ನಡ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ತಾಲೂಕಿನಲ್ಲಿ ವಿವಿಧ ಕನ್ನಡ ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನು ಸಮ್ಮೇಳನಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತದಾರರ ಸಾಕ್ಷರತಾ ಕ್ಲಬ್ಬಿನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಮತದಾರರಿಗೆ ಜಾಗೃತಿ ಮೂಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ರಾಯಚೂರು ನಗರದ
ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆ ಮತ್ತು ಉಡುಮಗಲ್ ಖಾನಾಪುರ ಪ್ರೌಢಶಾಲಾ ಶಿಕ್ಷಕರಾಗಿ ಅವರು ಮಾಡಿದ ಸೇವೆಯ ಪ್ರಸ್ತುತ ಲಸಿಕೆ ಅಭಿಯಾನದ ಜಾಗೃತಿ ಸಮಿತಿಯ ಸದಸ್ಯರಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಜಿಲ್ಲಾ ಲೋಕ ಶಿಕ್ಷಣ ಸಮಿತಿಯ ಸಾಕ್ಷರತಾ ಸಂಯೋಜಕರಾಗಿ ಸಮಾಜದಲ್ಲಿಯ ಅನಕ್ಷರತೆಯನ್ನು ತೊಡೆದುಹಾಕಲು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಕ್ಷರಸ್ಥರ ಮಾಡಲು ಹಲವಾರು ಕೆಲಸಗಳನ್ನು ಸಾಕ್ಷರತಾ ಶಿಬಿರಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಮಾಜ ಸೇವೆ ಮತ್ತು ಸಮಗ್ರ ಸಾಧನೆಯ ಹಿನ್ನೆಲೆಯಲ್ಲಿ ಈ ಗೌರವ ಡಾಕ್ಟರೇಟ್ ಲಭಿಸಿದೆ ಈಗ ಜಾಹೀರಾತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಂದ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ ಅನುಭವವುಳ್ಳ ಉಪನ್ಯಾಸಕರ ವೃಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ ವಿಶೇಷ ಸೂಚನೆ ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ನಲ್ಲಿ ಫೇಲಾದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು ಸಂಪರ್ಕಿಸಿ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು ಮೊಬೈಲ್ 9986453546 8660336100 ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ ಅವೆಂಜರ್ 200 DTSI ಪ್ಲಾಟಿನಾ 125 DTSSI ಪಲ್ಸರ್ 200 DTSI ಪಲ್ಸರ್ 220S ಎಕ್ಸಿಡಿ 125 ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್ Visit beside Ganj Kalyana Mandap, Ganj Road, Raichur. Mobile 888-446-0181. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್ ಚಿಲ್ಡ್ರನ್ ಪ್ಲೇ ಏರಿಯಾ ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್ ಗೆಸ್ಟ್ ರೂಮ್ಸ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ ದೂರವಾಣಿಗಳು 9489 8288 8142 2563 8147 284 1 ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ಸ್ ಗೋ ಗ್ರೀನ್ ನೋ ಪೆಟ್ರೋಲ್ ನೋ ಪೊಲ್ಯೂಷನ್ ನೋ ಲೈಸೆನ್ಸ್ ನೋ ನಾಯ್ಸ್
ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫ್ಯಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಈಗಾಗಲೇ ಶಾಲಾ ಕಾಲೇಜು ಆರಂಭವಾಗಿದ್ದು ಗ್ರಾಮೀಣ ಭಾಗದ ಮಕ್ಕಳು ಬರಲು ತೊಂದರೆಯಾಗಿದೆ. ಕೂಡಲೇ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಬಿಜೆಪಿ ಸಹಕಾರ ಘಟಕದ ಜಿಲ್ಲಾ ಮುಖ್ಯಸ್ಥ ವಿರೂಪಾಕ್ಷಪ್ಪ ಪತ್ತೇಪುರ್ ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಶಾಲಾ ಕಾಲೇಜು ಆರಂಭವಾಗಿದ್ದು ಗ್ರಾಮೀಣ ಭಾಗದ ಮಕ್ಕಳು ಬರಲು ತೊಂದರೆಯಾಗಿದೆ. ಕೂಡಲೇ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಬಿಜೆಪಿ ಸಹಕಾರ ಘಟಕದ ಜಿಲ್ಲಾ ಮುಖ್ಯಸ್ಥ ವಿರೂಪಾಕ್ಷಪ್ಪ ಪತೇಪುರ್ ಒತ್ತಾಯಿಸಿದ್ದಾರೆ. ಸರ್ಕಾರದ ಆದೇಶದಂತೆ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಗೊಂಡಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿಲ್ಲದೆ ಪರದಾಡುವ ಸ್ಥಿತಿ ಇದೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಸಾರಿಗೆ ಬಸ್ ಸಂಚಾರವು ಇಂದಿಗೂ ಪುನರಾರಂಭವಾಗಿಲ್ಲ ಎಂದು ತಿಳಿಸಿದ್ದಾರೆ. ಶಾಲಾ ಕಾಲೇಜು ಪ್ರವೇಶ ಪ್ರಾರಂಭವಾಗಿರುವುದರಿಂದ ಪಾಲಕರು ವಿದ್ಯಾರ್ಥಿಗಳು ಪಟ್ಟಣ ಪ್ರದೇಶಗಳಿಗೆ ಬಂದು ಹೋಗಲು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಪ್ರೌಢಶಾಲೆಗಳು ಇರುವ ಗ್ರಾಮಕ್ಕೂ ಬಸ್ ಸೌಲಭ್ಯ ಕಲ್ಪಿಸಬೇಕಿದೆ. ಗ್ರಾಮೀಣ ಭಾಗದ ಬಹುತೇಕ ವಿದ್ಯಾರ್ಥಿಗಳು ಸಾರಿಗೆ ಸಂಸ್ಥೆ ಬಸ್ಗಳನ್ನು ನೆಚ್ಚಿಕೊಂಡಿದ್ದಾರೆ. ಬಸ್ ಸೌಲಭ್ಯ ಇಲ್ಲದೆ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಕೂಡಲೇ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಕರ್ಯ ಕಲ್ಪಿಸುವ ಮೂಲಕ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿರೂಪಾಕ್ಷಪ್ಪ ಪತೇಪುರ್ ಅವರು ಸಾರಿಗೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ನಗರದಲ್ಲಿ ಗುರುತಿಸಲಾಗಿರುವ 80 ಮ್ಯಾನುವಲ್ ಸ್ಕ್ಯಾವೆಂಜರ್ಗಳಿಗೆ ಗುರುತಿನ ಚೀಟಿ ನೀಡಬೇಕೆಂದು ಸಫಾಯಿ ಕರ್ಮಚಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಗುರುತಿಸಲಾಗಿರುವ 80 ಮ್ಯಾನುವೆಲ್ ಸ್ಕ್ಯಾವೆಂಜರ್ಗಳಿಗೆ ಗುರುತಿನ ಚೀಟಿ ನೀಡಬೇಕೆಂದು ಸಫಾಯಿ ಕರ್ಮಚಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಲವು ಬಾರಿ ಮ್ಯಾನುವೆಲ್ ಸ್ಕ್ಯಾವೆಂಜರ್ಗಳಿಗೆ ಗುರುತಿನ ಚೀಟಿ ನೀಡುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ನಗರಸಭೆಯಿಂದ ಮತ್ತೊಮ್ಮೆ ಸ್ಥಳ ಪರಿಶೀಲಿಸಿ 80 ಜನ ಅರ್ಹ ಮ್ಯಾನುವೆಲ್ ಸ್ಕ್ಯಾವೆಂಜರ್ಗಳೆಂದೇ ಪರಿಗಣಿಸಿ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಮ್ಯಾನುವೆಲ್ ಸ್ಕ್ಯಾವೆಂಜರ್ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದರೂ ಇದುವರೆಗೂ ಕ್ರಮಕ್ಕೆ ಮುಂದಾಗಿಲ್ಲ. ಕೂಡಲೇ ಗುರುತಿನ ಚೀಟಿ ನೀಡಬೇಕು, ಇಲ್ಲದಿದ್ದಲ್ಲಿ ಅಂಬೇಡ್ಕರ್ ವೃತ್ತದ ಮೈ ಮೇಲೆ ಮಲ ಸುರಿದುಕೊಂಡು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯೆ ಗೀತಾ ಸಿಂಗ್, ಅನಿತಾ, ಆದ್ಯ, ಪೂಜಾ, ಆರತಿ, ಕವಿತಾ, ರಾಜ್ಕುಮಾರಿ ಸೇರಿದಂತೆ ಅನೇಕರಿದ್ದರು. ಅವಧೂತ ವಿನಯ್ ಗುರೂಜಿ ಅವರಿಂದ ಉಪನ್ಯಾಸ. ಕರ್ಮದಲ್ಲಿ ದೇವರನ್ನು ಕಾಣಿ, ಎಲ್ಲ ಧರ್ಮದ ಸಾರವೂ ಒಂದೇ. ವಿನಯ್ ಗುರೂಜಿ. ಪರಿಶಿಷ್ಟ ಪಂಗಡದ ಮೀಸಲಾತಿ ಅಸಂವಿಧಾನಿಕ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ. ಮಹೇಂದ್ರ ಕುಮಾರ್ ಮಿತ್ರ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಗುರಿ ಮಾಡುವುದು ಅಗತ್ಯ. ವಿನಯ್ ಗುರೂಜಿ. ನಾಗಂದುಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ. ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ಬಿರಾದರ್ ಅವರಿಗೆ ಸಮಾಜ ಸೇವೆ ಮತ್ತು ಸಮಗ್ರ ಸಾಧನೆಗೆ ಗೌರವ ಡಾಕ್ಟರೇಟ್ ವಿತರಿಸಿದರು. ಶಾಲಾ ಕಾಲೇಜು ಆರಂಭ. ಗ್ರಾಮೀಣ ಭಾಗಕ್ಕೆ ಬಸ್ ಸೌಲಭ್ಯ ಕಲ್ಪಿಸಲು ವಿರೂಪಾಕ್ಷಪ್ಪ ಪತೇಪುರ್ ಒತ್ತಾಯ. ಮತ್ತು ಮ್ಯಾನುವಲ್ ಸ್ಕ್ಯಾವೆಂಜರ್ಗಳಿಗೆ ಗುರುತಿನ ಚೀಟಿ ನೀಡಲು ಸಫಾಯಿ ಕರ್ಮಚಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಬಾರಿಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mantap, Ganj Road, Raichur. Benchmark Developers Sanjeeva Sai avara SGS SS Oaks Luxury Villa galige nimage swagata. Idu nimma Tai Nadu Raichur nalli ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು.